ಇತ್ತೀಚಿನ ರಾಜಕಾರಣದಲ್ಲಿ ರಾಜ್ಯದ ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಶಿವಕುಮಾರ್ ಅವರ ಪ್ರಕರಣ ಏನಿದೆ, ಇದು ನೆನ್ನೆ ಮೊನ್ನೆ ಪ್ರಾರಂಭ ಆಗಿರ್ತಕ್ಕಂಥದ್ದಲ್ಲ. ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಗುಜರಾತ್ನಲ್ಲಿ ರಾಜ್ಯಸಭೆಗೆ ಚುನಾವಣೆ ಸಂದರ್ಭದಲ್ಲಿ ನೋಡೋಣ ಹಿಂದಕ್ಕೆ ತಿರುಗಿ ಒಂದ್ಸತಿ, ಅಲ್ಲಿಯ ಕಾಂಗ್ರೆಸ್ ಶಾಸಕರುಗಳನ್ನು ಹೈಜಾಕ್ ಮಾಡಲಿಕ್ಕೆ ಬಿಜೆಪಿ ಹೊರಟಾಗ ನಿಮ್ಮ ಮೊಬೈಲ್ ಬರ್ತದೆ, ಒಬ್ಬ ಕಾಂಗ್ರೆಸ್ನ ನಿಷ್ಠಾವಂತ ಸಿಪಾಯಿಯಾಗಿ ಅವತ್ತಿನ ಶಾಸಕರಿಗೆ ರಕ್ಷಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಶಿವಕುಮಾರ್ ಅವರು ತೆಗೆದುಕೊಂಡಂಥ ಒಂದು ಕಠಿಣವಾದಂಥ ನಿಲುವೇನಿದೆ. ಅದರ ಹಿನ್ನೆಲೆಯಲ್ಲಿ ಅವತ್ತು ಸಹ ಅವರು ತೆಗೆದುಕೊಂಡಂಥ ನಿರ್ಧಾರದ ಸಂದರ್ಭದಲ್ಲಿ ಬಹುಶಃ ತಮಗೆಲ್ಲ ಕೆಲವು ಕಾಂಗ್ರೆಸ್ನ ನಾಯಕರು ನಮ್ಮ ಜಿಲ್ಲೆಯವರು ತಮ್ಮ ಮುಂದೆ ಅವತ್ತು ನಡೆದಂಥ ಪ್ರಕರಣ, ಅವತ್ತು ಕೇಂದ್ರದ ಬಿ ಜೆ ಪಿ ನಾಯಕರು ದೂರವಾಣಿ ಮುಖಾಂತರ ಶಿವಕುಮಾರ್ ಅವರಿಗೆ ಯಾವ ರೀತಿಯಲ್ಲಿ ಥ್ರೆಟ್ ಮಾಡಿದ್ರು ಅಂತಕ್ಕಂಥ ಎಲ್ಲ ವಿಷಯಗಳು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈಗಾಗಲೇ ಅದಾದ ನಂತರ ಯಾವಾಗ ಅಲ್ಲಿ ರಾಜ್ಯಸಭೆಯಲ್ಲಿ ಹಿನ್ನಡೆ ಆಯಿತು, ಶಿವಕುಮಾರ್ ಅವರ ಕುಟುಂಬದ ಅವರ ವ್ಯವಹಾರಗಳ ಮೇಲೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಹಲವಾರು ಇನ್ಸ್ಟಿಟ್ಯೂಷನ್ಗಳೇನಿದ್ದಾವೆ, ಸಿ ಬಿ ಐ ಇರಲಿ, ಇನ್ಕಮ್ ಟ್ಯಾಕ್ಸ್ ಇರಲಿ, ಇ ಡಿ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳ ಮುಖಾಂತರ ಯಾವ ರೀತಿಯಲ್ಲಿ ಅಧಿಕಾರ ದುರುಪಯೋಗಗಳಾಗಿದೆ ಅಂತಕ್ಕಂಥದ್ದಕ್ಕೆ ನಾನೇನು ಹೇಳಬೇಕಾಗಿಲ್ಲ. ನಾನು ಈಗಾಗಲೇ ಒಂದು ಮಾತು ಹೇಳಿದ್ದೇನೆ, ಕೇಂದ್ರದಲ್ಲಿ ಒಬ್ಬರು ಅಂತಕ್ಕಂಥ ಒಬ್ಬ ಐ ಎ ಎಸ್ ಆಫೀಸರ್ ಸೀನಿಯರ್ ಅಧಿಕಾರಿ ಅವರು 2001 ಇಸ್ವಿನಲ್ಲಿ ಕೇಂದ್ರದ ವಿಜಿಲೆನ್ಸ್ ಕಮಿಷನ್ ಅಧ್ಯಕ್ಷರಾಗಿ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಧ್ಯಕ್ಷರಾಗಿ ಕೆಲಸ ನಿರ್ವಹಣೆ ಮಾಡಿದ್ದರು. ಅವರು 2012 ಒಂದು ಬುಕ್ ಬರೆದಿದ್ದಾರೆ, ಆ ಬುಕ್ಕಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಅವರನ್ನ ವಿರೋಧ ಮಾಡತಕ್ಕಂಥವ್ರು ಕೇಂದ್ರ ಸರ್ಕಾರದ ಆಡಳಿತ ನಡೆಸಬೇಕು, ಯಾವುದೇ ಪಕ್ಷಗಳಿಲ್ಲ. ಕೇಂದ್ರದ ಅಧೀನದಲ್ಲಿರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಸಿಬಿಐನ ಅಧಿಕಾರಿಗಳನ್ನ ಅವರ ವಿರೋಧಿಗಳನ್ನ ಸದೆ ಬಡಿಯತಕ್ಕಂಥ ಹೆರಾಸ್ ಮಾಡತಕ್ಕಂಥ ನಿಟ್ಟಿನಲ್ಲಿ ದುರುಪಯೋಗ ಪಡಿಸಿಕೊಳ್ತಕ್ಕಂಥ ವಿಷಯಗಳ ಬಗ್ಗೆ ವಿವರವಾದಂಥ ಒಂದು ಪುಸ್ತಕದಲ್ಲಿ ಅವರೇ ಬರೆದಿರ್ತಕ್ಕಂಥದ್ದೇನಿ. ಇದು ನಾನು ಹೇಳ್ತಾ ಇರ್ತಕ್ಕಂಥ ಜೊತೆಗೆ ಕಾರ್ತಿಕೇಯನ್ ಅಂತಕ್ಕಂಥ ಒಬ್ಬ ರಿಟೈರ್ಡ್ ಸಿಬಿಐ ಡೈರೆಕ್ಟರ್ ಅವರು ಸಹ ವ್ಯಕ್ತಪಡಿಸಿದ್ದಾರೆ, ಅವರ ಒಂದು ಎಕ್ಸಾಂಪಲ್ ಕೋಟ್ ಮಾಡಿದ್ದಾರೆ ಅವರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಡೇರ್ ಡೆವಿಲ್ ಆಗಿ JDSನ ಕಾಂಗ್ರೆಸ್ನ ಶಾಸಕರುಗಳನ್ನು ಕೊಂಡುಕೊಳ್ಳಿಕ್ಕೆ 20-30 ಕೋಟಿ ಹಣದ ತೈಲಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಇನ್ಕಮ್ ಟ್ಯಾಕ್ಸು ಮತ್ತು ಡಿ ಡಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ಮಾಡೋದು ಸರ್, ಎಲ್ಲರಿಗೂ ಗೊತ್ತಿದೆ ಇವತ್ತು ಕರ್ನಾಟಕದಲ್ಲಿ ಏನು ಈ ಸರ್ಕಾರ ಬಂದು ಯಾವ ಥರ ಹೊರಟಿದ್ದಾರೆ ಎಲ್ಲ ವಿಷಯ. ಈ ಮೊಬೈಲ್ ದೂರ ಕೇಳಿಸ್ತದೆ, ದೂರ ಇಟ್ಕೊಂಡು ಕೇಂದ್ರದ ತನಿಖಾ ಸಂಸ್ಥೆಗಳು ಕರೆದಂತ ಎಲ್ಲಾ ಸಂದರ್ಭದಲ್ಲೂ ಹೋಗಿ ಅವ್ರು ಕೇಳದಂತ ಎಲ್ಲಾ ಮಾಹಿತಿಗಳನ್ನ ಕೊಟ್ಟ ನಂತರ ಅದು ಇತ್ತೀಚೆಗೆ 4 ದಿನಗಳ ಕಾಲ ಅದು ಕುಟುಂಬದಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ಸಮಾಜದಲ್ಲಿ ಕೆಲವು ನಾವು ವಿಜಯದಶಮಿ ಸಂದರ್ಭದಲ್ಲಿ ಪಿತೃಪಕ್ಷ ಆಚರಣೆ ಮಾಡ್ತೀವಿ, ಕೆಲವರು ಗಣೇಶ ಹಬ್ಬದಲ್ಲಿ ಮಾಡ್ತಾರೆ, ಕೆಲವರು ದೀಪಾವಳಿ ಹಬ್ಬದಲ್ಲಿ ಪಿತೃಪಕ್ಷದ ಆಚರಣೆ ಮಾಡ್ತೀವಿ. ಅವತ್ತು ಒಂದು ದಿನ ಬಿಡಿ ಅಂದ್ರೂ ಬಿಡದೆ ಅವರ ತಂದೆ ತಾಯಿಗಳಿಗೆ ಅವರ ಅಜ್ಜ ಅವರ ಪೂರ್ವಿಕರಿಗೆ ಯಾವ ಒಂದು ನಮ್ಮ ಒಂದು ಸಮಾಜದಲ್ಲಿ ನಮ್ಮ ಒಂದು ಹಳೆಯ ಸಂಪ್ರದಾಯ ಇಟ್ಕೊಂಬಂದಿದ್ದೇವೆ ಅವರಿಗೆ ನಿರಾಕರಣೆ ಮಾಡಿದಂಥದ್ದೇನಿದೆ. 4 ದಿನಗಳ ಕಾಲ ಸುದೀರ್ಘವಾಗಿ ಮಾಹಿತಿಯನ್ನು ಪಡೆದ ನಂತರವೂ ಮತ್ತೆ ನಮಗೆ ಕಷ್ಟ ಇಡಬೇಕು ಅಂತ ಹೇಳಿ ತೆಗೆದುಕೊಂಡಿರ್ತಕ್ಕಂಥದ್ದೇನಿದೆ, ಈಗೇನು ಸಾಕ್ಷ್ಯನಾಶ ಮಾಡಿದ್ದಾರೆ, ಹಲವಾರು ಸಾಕ್ಷಿಗಳನ್ನು ಈಗಾಗಲೇ ಅವರು ಕಲೆ ಹಾಕ್ಕೊಂಡಿದ್ದಾರೆ.
ಸಾಕ್ಷಾತ್ ಮಾಡ್ತಕ್ಕಂಥ ಪರಿಸ್ಥಿತಿ ಏನಿಲ್ಲ. ಎಲ್ಲ ಮೆಟ್ಟಿಗೆ ಅವ್ರ ಹತ್ರ ಇದೆ, ಅಧಿಕಾರಿಗಳ ಹತ್ರ. ಯಾವಾಗ ಕರೆದ್ರು ಅವರು ತನಿಖೆಗೆ ಹೋಗ್ಲಿಕ್ಕೂ ತಯಾರಾಗಿದ್ದರು. ಈ ಒಂದು ವ್ಯವಸ್ಥೆ ಏನಿದೆ ಇವತ್ತು, ನಾವು ಹಲವಾರು ಮಾಹಿತಿಗಳನ್ನು ಪಡಿಬೇಕು, ಮಾಹಿತಿ ದೊರಕಿಲ್ಲ ಅಂತ ಹೇಳಿ ಈ ರೀತಿ ವಿರೋಧಿಗಳನ್ನು ಇವತ್ತು ಕಸ್ಟಡಿಗೆ ತೆಗೆದುಕೊಳ್ತಕ್ಕಂಥ ಸಂಪ್ರದಾಯಗಳೇನಿದೆ, ಇದು ಎಲ್ಲ ಒಂದು ಕಡೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕಗ್ಗೊಲೆ ಮಾಡ್ತಕ್ಕಂಥ ಒಂದು ಪ್ರಕರಣಗಳು. ಒಂದು ಕಡೆ ಬಿ ಜೆ ಪಿಯ ನಾಯಕರುಗಳು ಸಾವಿರಾರು ಕೋಟಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಶಾಸಕರನ್ನ ಹಲವಾರು ರಾಜ್ಯಗಳು ಕೊಂಡ್ಕೊಳ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೊರಟಿದ್ದಾರೆ. ಅವರಿಗೆ ಯಾವುದೇ ರೀತಿಯ ಇವತ್ತು ಈ ಸಂಸ್ಥೆಗಳು ದಾಳಿ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ, ಅವ್ರಿಗೆ ರಕ್ಷಣೆ ಕೊಡ್ತಾರೆ. ಇಲ್ಲಿ ಈ ರೀತಿ ಮಾಡ್ಕೊಂಡು ಹೊರಟಿದ್ದಾರೆ. ಇದು ಯಾರಿಗೂ ಶಾಶ್ವತ ಅಲ್ಲ. ಇದ್ರ ಬಗ್ಗೆ ಈ ರೀತಿಯ ಒಂದು ಪ್ರಜಾಪ್ರಭುತ್ವದ ದಮನ ಮಾಡ್ತಕ್ಕಂಥ ಇವತ್ತಿನ ಒಂದು ನಡವಳಿಕೆಗಳಿವೆ. ಇದಿಷ್ಟೇ ಆಡದೆ ಇದ್ರು ನಾಳೆ ಅವ್ರಿಗೂ ಇದೇ ರೀತಿಯಲ್ಲಿ ಸುತ್ತೋಗೋದಿಲ್ಲ, ಕಾಲಚಕ್ರ ಉಳುತ್ತದೆ. ಏನು ಯಾರಿಗೂ ಏನು ಶಾಶ್ವತ. ನಾನು 14 ತಿಂಗಳು ಮುಖ್ಯಮಂತ್ರಿ ಇದ್ದೆ. ಯಡಿಯೂರಪ್ಪ ಪ್ರಕರಣ, ಆಡಿಯೋ ಪ್ರಕರಣ ಮನ್ಸು ಮಾಡಿದ್ರೆ ನಾನು ಏನು ಬೇಕಾದ್ರೂ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಯಡಿಯೂರಪ್ಪ ಮೇಲೆ ಆಕ್ಷನ್ ತಗೋಬೋದಾಗಿತ್ತು. ಅದು ನಾನೇನಾದರೂ ಮಾಡ್ಲಿಕ್ಕೆ ಹೋಗಿದ್ದರೆ ಒಂದು ವೀರಶೈವ ಸಮಾಜದ ನಾಯಕರ ಮೇಲೆ ಕುಮಾರಸ್ವಾಮಿ ಅವರು ಈ ಸರ್ಕಾರದಲ್ಲಿ ದಬ್ಬಾಳಿಕೆ ಮಾಡ್ಕೊಂಡು ಹೊರಟಿದ್ದಾರೆ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಈ ರೀತಿ ಚರ್ಚೆ ಏನಾಗ್ತೀನಿ. ನಾನು ಮಾಧ್ಯಮಗಳಲ್ಲಿ ಗಮನಿಸಿದ್ದೆ, ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲೂ ಕೆಲವರು ಬರೆದಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಈಗಾಗಲೇ ಈ ಸಮಾಜಕ್ಕೆ ಸೇರಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರ ಕುಟುಂಬದ ಒಬ್ಬ ಸದಸ್ಯರು ಅವರ ಅಳಿಯ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಕ್ಕಂಥ ಪ್ರಕರಣದಲ್ಲಿ ಅವರೇ ಒಂದು ಇಮೇಲ್ನಲ್ಲಿ ಯಾವ ಒಂದು ಲೆಟ್ರ್ ಬರೆದಿದ್ದಾರೆ, ಐ ಟಿ ಡಿಪಾರ್ಟ್ಮೆಂಟಿಂದ ಇ ಡಿ ಡಿಪಾರ್ಟ್ಮೆಂಟಿಂದ ನನಗೆ ಹ್ಯಾರಾಸ್ಮೆಂಟ್ ಆಯಿತು ಅಂತೇಳಿ ಪತ್ರ ಬರೆದಿದ್ದರು, ಆ ಪತ್ರ ಮುಚ್ಚಿ ಹಾಕ್ಬಿಟ್ರು. ಎಸ್ ಎಂ ಕೃಷ್ಣ ಅವ್ರ ಕುಟುಂಬದ ಪರಿಸ್ಥಿತಿನೇ ಅದು. ಅವರು ಇಮೇಲ್ನಲ್ಲಿ ಬರೆದಂಥ ಪತ್ರದ ಒಕ್ಕಣಿಕೆಯನ್ನು ತನಿಖೆ ಯಾರು ಮಾಡಿದ್ರು? ಅವ್ರಿಗೆ ಹೆರಾಸ್ಮೆಂಟ್ ಕೊಟ್ಟಿರ್ತಕ್ಕ 100,000 ಲಕ್ಷಾಂತರ ಕುಟುಂಬಗಳಿಗೆ ಸಾಕ್ತಕ್ಕಂಥ ಕೆಲಸ ಮಾಡಿದ್ರು ಸಿದ್ಧಾರ್ಥ ಅವರು. ಅವ್ರನ್ನ ಯಾವ ಮಟ್ಟದಲ್ಲಿ ಬಲಿ ತೆಗೆದುಕೊಂಡಿದ್ದಾರೆ ಈ ಸಂಸ್ಥೆಗಳು? ನನ್ನ ಅಧಿಕಾರ ಬಿಡಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಅದಕ್ಕೆ ಇರೋದೇನು ಶಾಶ್ವತ ಅಲ್ಲ. ದೇವ್ರು ಕೊಟ್ಟಿದ್ದ, ದೇವ್ರು ತಗೊಂಡಿದ್ದಾರೆ. ಇಲ್ಲಿ ಶಿವಕುಮಾರ್ ಅವರು ಸುದೀರ್ಘವಾದಂಥ ರಾಜಕಾರಣದಲ್ಲಿ ಬಿ ಜೆ ಪಿಯ ನಾಯಕರುಗಳ ಒತ್ತಡಗಳಿಗೆ ಮಣಿರಿಲ್ಲ ಅಂತ ಹೇಳಿ ಇಂಥ ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿರತಕ್ಕಂಥ ಇಲಾಖೆಗಳನ್ನು ದುರುಪಯೋಗ ಪಡಿಸ್ಕೊಂಡು ಈ ರೀತಿಯಲ್ಲಿ ಇವತ್ತೇನು ತೊಂದರೆ ಕೊಟ್ಕೊಂಡು ಹೊರಟಿದ್ದಾರೆ. ಇವತ್ತು ನಾನು ಬಂದಿರತಕ್ಕಂಥದ್ದು ಆ ಜನ್ಮ ಕೊಟ್ಟಂಥ ತಾಯಿ ನೋವೇನಿದೆ, ಮಗನಿಗಾದಂಥ ಒಂದು ಇಂಥ ಪರಿಸ್ಥಿತಿಯನ್ನು ನೆನೆದು ಆ ತಾಯಿ ಇವತ್ತು ಪಡ್ತಾ ಇರತಕ್ಕಂಥ ನೋವೇನಿದೆ, ಆ ನೋವಿನ ಒಂದು ಕಣ್ಣೀರಿದೆಯಲ್ಲ, ಅವ್ರನ್ನು ಆವತ್ತು ತೆಗೆದುಕೊಳ್ತಕ್ಕಂಥದ್ರಲ್ಲಿ ಭಾಳ ದಿನ ಇಲ್ಲ. ಇವತ್ತು ದೇಶದ ಪರಿಸ್ಥಿತಿಗಳು ಏನಾಗ್ತಿದೆ ಎಲ್ರಿಗೂ ಗೊತ್ತಿದೆ. ಯುವಕರಿಗೆ ಉದ್ಯೋಗ ಇಲ್ಲ, ಆರ್ಥಿಕವಾಗಿ ಇವತ್ತು ದೇಶ ಸಂಕಷ್ಟದ ಪರಿಸ್ಥಿತಿಗಳಲ್ಲಿದೆ. ಇದ್ರ ಬಗ್ಗೆ ಚಿಂತನೆ ಇಲ್ಲ ಯಾರಿಗೂ. ಇವತ್ತು ಈ ರೀತಿಯ ಒಂದು ಪ್ರಕರಣಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಕೊಂಡು ಕೂತಿದ್ದಾರೆ. ಒಂದು ಕಡೆ ಕರ್ನಾಟಕದಲ್ಲಿ ಪ್ರವಾಹ, ಸಾವಿರಾರು ಕುಟುಂಬಗಳು ರಸ್ತೆಯಲ್ಲಿ ಮಲಗಿದ್ದಾವೆ, ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡು. ಅವರ ಬಗ್ಗೆ ಚಿಂತೆ ಇಲ್ಲ ಯಾರು ಸರ್ಕಾರಕ್ಕೆ. ಇವತ್ತು ಅಂತ ಕಡೆ ಗಮನ ಕೊಡದೆ ಇದಕ್ಕೆ ಕಟ್ಕೊಂಡೇ ಹೊರಟಿದ್ದಾರೆ. ಇದು ಅವರ ವಿರೋಧಿಗಳನ್ನ ಬಗ್ಗೆ ಬಡಿಯತಕ್ಕಂಥ ಕೆಲಸಕ್ಕೆ ಕೈ ಹಾಕೊಂಡು ಹೊರಟಿದ್ದಾರೆ. ಇದೆಲ್ಲ ಈ ದೇಶದ ವ್ಯವಸ್ಥೆ ಅಷ್ಟು ಸ್ವರೂಪವಾಗಿ ಯಶಸ್ಸು ಕಾಣದಿಲ್ಲ. ಇದಕ್ಕೆಲ್ಲ ಒಂದು ಕಾಲವೇ ಉತ್ತರ ಕೊಡ್ತದೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಆ ಜನ್ಮ ಕೊಟ್ಟಂಥ ತಾಯಿಯ ಹೃದಯದಲ್ಲಿ ಇರ್ತಕ್ಕಂಥ ನೋವೇನಿದೆ, ಆ ನೋವಿನ ಕಿಚ್ಚು ಆ ಪಕ್ಷವನ್ನು ಇವತ್ತು ನಾಶ ಮಾಡ್ತಕ್ಕಂಥದ್ರಲ್ಲಿ ನನಗಂತೂ ಯಾವುದೇ ಸಂಶಯಗಳಿಲ್ಲ. ಕರ್ನಾಟಕದಲ್ಲಿ ಇದು ಒಂದು ಹೊಸ ಅಧ್ಯಾಯಕ್ಕೆ ಕಾರಣ ಆಗ್ತಿರ್ತಕ್ಕಂಥ ಹೇಳಕ್ಕೆ ಬಯಸ್ತೀನಿ. ನಾನು ಇಲ್ಲಿ ಪ್ರಶ್ನೆ, ಒಂದು ಜಾತಿಯ ಹೆಸರಿನಲ್ಲಿ ನಾವೇನೋ ಒಂದು ರಕ್ಷಣೆ ಪಡೀಬೇಕು ಅಂತಕ್ಕಂಥ ಪ್ರಶ್ನೆ ಇಲ್ಲ. ನಾವೆಲ್ಲ ಸಾರ್ವಜನಿಕವಾಗಿರ್ತಕ್ಕಂಥವ್ರು, ಎಲ್ಲ ಸಮಾಜಗಳನ್ನು ಗೌರವಿಸಬೇಕು. ಇವತ್ತು ಯಡಿಯೂರಪ್ಪನವ್ರ ವಿಷಯದಲ್ಲಿ ಏನೇನು ನಡೆದಿದೆ ಅನ್ನೋದು ಗೊತ್ತಿದೆ ನನಗೆ. ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳು ಯಾವ ರೀತಿ ಇವತ್ತು ಬಿಕ್ರಿ ವಸ್ತುಗಳಾಗಿದೆ, ಆತ್ಮ ಸಾಕ್ಷಿಗೆ ಚರ್ಚೆ ಮಾಡ್ಕೋಬೇಕು ಅವರೆಲ್ಲ ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳ ಕೆಲಸ ಮಾಡ್ತಕ್ಕಂಥವ್ರು. ಅದರಿಂದ
ಇಲ್ಲಿ ಇವತ್ತಿನ ಈ ಒಂದು ಪ್ರಕರಣ ಅತ್ಯಂತ ಖಂಡನೀಯವಾದಂತಹ ಪ್ರಕರಣ. ಅವ್ರನ್ನ ಕಸ್ಟಡಿ ತೆಗೆದುಕೊಂಡು ತನಿಖೆ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಆಚೆ ಉಚ್ಚಪ್ಪ ನಿಂತಿರುತ್ತವೆ ಇವತ್ತೆಲ್ಲ. ಇದು ನೋಡಿದಾಗ ಇದು ದುರುದ್ದೇಶಗಳು ಏನಂತಕ್ಕಂಥದ್ದು ಜನಸಾಮಾನ್ಯರಿಗೂ ಅರ್ಥ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.